ಮಂಡ್ಯದಲ್ಲಿ ಬಿಜೆಪಿ ನಾಯಕರ ಗುಡುಗು ಸಿಡಿಲು ಅಮಿತ್ ಶಾ ಜೊತೆ ಒಟ್ಟಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಭಿಕ್ಷಾ ಹಳೆ ಮೈಸೂರು ಭಾಗದಲ್ಲಿ ಕಮಾಲ್ ಮಾಡುತ್ತಾ ಬಿಜೆಪಿ ಎಸ್ ವೀಕ್ಷಕರೇ ಅಮಿತ್ ಶಾ ಬಂದಾಯ್ತು ಮಂಡ್ಯಗೆ ಹೋಗಿದ್ದಾಯ್ತು ರಿಸಲ್ಟ್ ಏನಪ್ಪಾ ಈಗ ಕಾಡ್ತಿರ್ತಕ್ಕಂತ ಕುತೂಹಲ ಚರ್ಚೆ ಅಮಿತ್ ಶಾ ಮಂಡ್ಯಗೆ ಬಂದ ತಕ್ಷಣ ಮಂಡ್ಯದಲ್ಲಿ ಬಿಜೆಪಿ ಕಮಲ ಅರಳುತ್ತಾ ಮಂಡ್ಯ ಅಷ್ಟೇ ಅಲ್ಲ ಆಸ್ನ ಚಾಮರಾಜನಗರ ಮೈಸೂರು ರಾಮನಗರ ಮಂಡ್ಯ ಈ ಐದು ಜಿಲ್ಲೆಗಳ ಮೂವತ್ತ್ಮೂರು ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ ರಾಮನಗರದಲ್ಲಿ ನಾಲ್ಕು ಮಂಡ್ಯದಲ್ಲಿ ಏಳು ಮೈಸೂರಲ್ಲಿ ಹನ್ನೊಂದು ಚಾಮರಾಜನಗರದಲ್ಲಿ ನಾಲ್ಕು ಆರ್ಸ್ನಲ್ಲಿ ಏಳು ಒಟ್ಟು ಮೂವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ಏನು ಜನಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ಅದಾದ ನಂತರ ಬಹುದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಶಕ್ತಿ ಬರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈಗ ಸದ್ಯಕ್ಕೆ ಮೂವತ್ತ್ಮೂರು ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಐದು ಜಿಲ್ಲೆಯಲ್ಲಿ ಏಳರಲ್ಲಿ ಮಾತ್ರ ಬಿ ಜೆ ಪಿ ಇದೆ ಚಾಮರಾಜನಗರದಲ್ಲಿ ಎರಡು ಮೈಸೂರಲ್ಲಿ ಐದು ಹಾಸನದಲ್ಲಿ ಒಂದು ಮಂಡ್ಯದಲ್ಲಿ ಒಂದು ಆಪರೇಷನ್ ಕಮಲ ಮೂಲಕ ರಾಮನಗರದಲ್ಲಿ ಇಲ್ಲ ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ನಾನು ಗೆದ್ದೇ ಗೆಲ್ತೀನಿ ಅಂತ ಒಂದು ಶಪಥವನ್ನು ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ನೋಡಬೇಕು ಅವ್ರಿಗೆ ಎಷ್ಟು ಶಕ್ತಿ ಕೊಡಬಹುದು ಬಿ ಜೆ ಪಿ ಅಂತ ಆದರೆ ಅಮಿತ್ ಶಾ ಬಂದು ಹೋದ ತಕ್ಷಣ ಈ ಒಂದು ಮೂವತ್ತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗಿಬಿಡುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಬಟ್ ಅಲ್ಲಿನ ಕಾರ್ಯಕರ್ತರೇ ಹೇಳುವಂಥ ಪ್ರಕಾರ ಮಂಡ್ಯದಲ್ಲಿ ಸಮಾವೇಶ ಆಯಿತು ಅಲ್ಲಿ ಕಾರ್ಯಕರ್ತರು ಮಾತಾಡಿಸ್ಬೇಕಾದ್ರೆ ಕರ್ನಾಟಕ ಟಿ ವಿಯಿಂದ ಬಹುತೇಕ ಜನ ಹೇಳ್ತಾ ಇದ್ರು ಓಹ್ ಅಮಿತ್ ಶಾ ಬಂದ ತಕ್ಷಣ ಓಟ್ ಹಾಕ್ಬಿಡ್ತಾರಾ ಇಲ್ಲಿ ಲೋಕಲ್ ಲೀಡರ್ ಬೇಡವಾ ಅಮಿತ್ ಶಾ ಬಂದ ತಕ್ಷಣ ಬಿ ಜೆ ಪಿಗೆ ಓಟ್ ಹಾಕಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸರಿ ಅಮಿತ್ ಶಾ ಬಂದರು ಅಂದ ತಕ್ಷಣ ಗೋಪಾಲಯ್ಯ ಹಾದಿಯಾಗಿ ಅಶ್ವಥ್ ನಾರಾಯಣ ಆಮೇಲೆ ನಾರಾಯಣ್ ಗೌಡ್ರು ಯೋಗೀಶ್ವರು ಎಲ್ಲರೂ ಒಟ್ಟಾಗಿ ಸಮಾವೇಶವನ್ನು ಮಾಡುವಂಥ ಪ್ಲಾನ್ ಮಾಡಿದ್ದು ಸಮಾವೇಶ ಆಯಿತು ಅಮಿತ್ ಶಾ ಬಂದರು ಅಂದ ತಕ್ಷಣ ಇಡೀ ಸರ್ಕಾರ ಒಂದಾಯಿತು ಸಮಾವೇಶವನ್ನು ಮಾಡಿದ್ರು ಆದರೆ ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದೆ ಮಾಡ್ತಾರಾ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಎರಡೂ ಪಕ್ಷಗಳಿರ್ತದೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರು ಈ ಹಿಂದೆ ಒಳ ಒಪ್ಪಂದವನ್ನು ಒಂದು ರೀತಿ ಮ್ಯಾಚ್ ಫಿಕ್ಸಿಂಗನ್ನು ಮಾಡ್ಕೊಳ್ತಾ ಇದ್ರು ಆ ಒಂದು ಮ್ಯಾಚ್ ಫಿಕ್ಸಿಂಗ್ಗೆ ಒಳ ಒಪ್ಪಂದಕ್ಕೆ ಇನ್ನು ಮುಂದೆ ಅವಕಾಶ ಕೊಡಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಸ್ವತಃ ಅಮಿತ್ ಶಾ ಅವರು ಮಂಡ್ಯದಲ್ಲಿ ಕೊಟ್ಟಿದ್ದಾರೆ ಜೆ ಡಿ ಎಸ್ ಅಪ್ಪ ಮಕ್ಕಳ ಪಾರ್ಟಿ ಕುಟುಂಬದ ಪಕ್ಷ ಪರಿವಾರದ ಪಕ್ಷ ಕಾಂಗ್ರೆಸ್ ಭ್ರಷ್ಟಾಚಾರದ ಪಕ್ಷ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಕೊಡ್ತಾನೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಇನ್ನು ಮುಂದೆ ಹಳೆ ಮೈಸೂರು ಭಾಗ ಸೇಫ್ ಅಲ್ಲ ನಾವು ನುಗ್ತಾ ಇದ್ದೇವೆ ಒಮ್ಮೆ ನುಗ್ಗಿದ್ರೆ ಹೇಗೆ ಹೊಳಿತೀವಿ ನೋಡ್ತಾ ಇರಿ ಅನ್ನೋ ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ವತಃ ಸಿ ಎಮ್ಮು ಇದೇ ರೀತಿಯ ಭಾಷಣವನ್ನು ಮಾಡಿದರು ನಾರಾಯಣಗೌಡರು ಸೇಮ್ ಅದೇದ ಭಾಷಣವನ್ನು ಮಾಡಿದ್ರು ಗೋಪಾಲಯ್ಯ ಭಾಷಣವನ್ನು ರಿಪೀಟ್ ಮಾಡಿದ್ರು ಅಮಿತ್ ಶಾ ಎಲ್ರಿಗೂ ಬಾಸ್ ಸೊ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸನ್ನು ಕಿತ್ತೊಗೆಯಿರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು ಸೊ ಬಂದರು ಸಮಾವೇಶ ಮಾಡಿದ್ರು ಅಬ್ಬರ ಮಾಡಿದ್ರು ಓದರು ಸೊ ಓದ್ಮೇಲೆ ಅದೇ ಅಬ್ಬರವನ್ನು ಸ್ಥಳೀಯ ನಾಯಕರು ಮುಂದುವರಿಸ್ತಾರ ಇಲ್ವಾ ಅನ್ನೋದು ಈಗ ಯಕ್ಷ ಯಕ್ಷ ಪ್ರಶ್ನೆ ನೆಕ್ಸ್ಟ್ ಎಲೆಕ್ಷನ್ ಇರೋದ್ರಿಂದ ಆಯಾ ಕ್ಷೇತ್ರದಲ್ಲಿ ಆಯಾ ನಾಯಕರು ಗಟ್ಟಿಯಾಗಿ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ಟೈಮ್ ಬರ್ತಾಯಿದೆ ಗೋಪಾಲಯ್ಯನವರು ಮಂಡ್ಯ ಮತ್ತು ಹಾಸನದ ಉಸ್ತುವಾರಿ ಆಗಿದ್ದರೂ ಕೂಡ ಅವರು ಎಲೆಕ್ಷನ್ ಹತ್ತಿರ ಬರಬೇಕಾದ್ರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರಬೇಕಾಗುತ್ತೆ ಇದೇ ನಾರಾಯಣಗೌಡರು ನಾರಾಯಣಗೌಡರು ಕೆ ಆರ್ ಪೇಟೆ ಎಮ್ ಎಲ್ ಎ ಸೊ ಅವರ ಬುಡ ಕೂಡ ಇದೆ ಅನ್ನೋ ಒಂದು ಮಾತು ಕೇಳಿ ಕೇಳಬಾರ್ದೆ ಜೆ ಡಿ ಎಸ್ನ ಗೆದ್ದಿದ್ದರು ಆಮೇಲೆ ಬಿ ಜೆ ಪಿ ಬಂದು ಬೈ ಎಲೆಕ್ಷನಲ್ಲಿ ಗೆದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನಲ್ಲಿ ಕ್ಷೇತ್ರದಲ್ಲಿ ಇರಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಇಡೀ ಎಲ್ಲ ಜಿಲ್ಲೆಗಳ ಬಗ್ಗೆ ತುಂಬ ಗಮನವನ್ನು ಕೊಡೋಕ್ಕೆ ಆಗದೇ ಇರಬಹುದು ಗ್ರೌಂಡ್ ಮೆಟ್ಟದಲ್ಲಿ ತುಂಬ ತಡ ಆಯಿತು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ನೋಡಬೇಕು ಬಿ ಜೆ ಪಿಗರ ಹಳೆ ಮೈಸೂರು ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ವರ್ಕೌಟ್ ಆಗುತ್ತೆ ಸೊ ಮೋದಿಯ ಮತ್ತು ಅಮಿತ್ ಶಾ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮತ್ತೆ ಬರ್ತಾರೆ ಮಂಡ್ಯಗೆ ಮೈಸೂರಿಗೆ ಹಾಸನಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈಗ ಅಮಿತ್ ಶಾ ಬಂದು ಹೋದರು ನೆಕ್ಸ್ಟು ಮೋದಿ ಬರ್ತಾರೆ ಮಂಡ್ಯಗೆ ಅನ್ನೋ ಮಾತಿದೆ ನೋಡೋಣ ಮೋದಿ ಮತ್ತು ಅಮಿತ್ ಶಾ ಬಂದರೆ ಮಂಡ್ಯದ ಜನ ಹಾಸನ ಜನ ಮೈಸೂರು ಜನ ಚಾಮರಾಜನಗರ ಜನ ರಾಮನಗರ ಜನ ಬಿ ಜೆ ಪಿನ ಗೆಲ್ಲಿಸ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು